ಬಾಗಲಕೋಟೆ ಜಿಲ್ಲೆ ಮಧುವಳ ತಾಲ್ಲೂಕಿನ ದಾದನಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಭಾರಿ ಅವ್ಯವಹಾರವಾಗಿದೆ ಎಂದು ವೆಂಕನಗೌಡ ಪಾಟೀಲ್, ರಾಮಪ್ಪ ತುಬಾಕಿ ಮುಂತಾದ ರೈತರು ಸೊಸೈಟಿಗೆ ಬೀಗ ಹಾಕಿ ಪ್ರತಿಭಟಿಸಿದ್ರು. ಈ ಸಂದರ್ಭದಲ್ಲಿ ವೆಂಕನಗೌಡ ಪಾಟೀಲ್ ಅವರು ಮಾತನಾಡಿ, ಸಾಲ ಮರುಪಾವತಿ ಮಾಡಿದರೂ ಕೂಡ ಪಾವತಿ ರಶೀದಿ ನೀಡುತ್ತಿಲ್ಲ, ಸರಿಯಾದ ಸಭೆಗಳು ಕೂಡ ನಡೆಯುತ್ತಿಲ್ಲ, ಸರಿಯಾಗಿ ಒಂದು ವರ್ಷ ಕಳೆದರೂ ಆಡಿಟ್ಗಳು ಆಗಿಲ್ಲ, ಸೊಸೈಟಿಯಲ್ಲಿ ಸಾಕಷ್ಟು ಅವ್ಯವಹಾರವಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ವಿಠಲ್ ಬಾವಲತ್ತಿ ಮಾತನಾಡಿ, ತಮಗೆ ಸಮಸ್ಯೆ ಬಂದರೆ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕೇ ವಿನಃ ಬೀಗ ಹಾಕುವುದು ಶೋಭೆ ತರುವುದಿಲ್ಲ ಎಂದರು. 22ರಂದು ಜನರಲ್ ಮೀಟಿಂಗ್ ಕರೆದಿದ್ದರು, ಅದು 15 ದಿವಸ ಮುಂಚಿತವಾಗಿ ನಮ್ಗೆ ನೋಟಿಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆಡಿಟ್ ರಿಪೋರ್ಟ್ ಆಗಿಲ್ಲ, ಆಡಿಟ್ ರಿಪೋರ್ಟ್ ಮಾಡಲ್ದೂ ಜಿ ಬಿ ಕರೆದಿದ್ದರು ಅವರು. ರಾತ್ರಿ ಡಂಗ್ರ ಬಡ್ದ, ಬೆಳಗ್ಗೆ ಇದೈತಿ 3 ಗಂಟೆಗೆ ಮೀಟಿಂಗ್ ಐತಿ ಜನರಲ್ ಮೀಟಿಂಗ, ಸಾಯಂಕಾಲ 8 ಗಂಟೆಗೆ ಡಂಗ್ರ ಬಡಿಸಿದ್ರು. 15 ದಿವಸ ಮುಂಚಿತ ನೋಟಿಸ್ ಕೊಟ್ಟು ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ನಾವು ಕೇಳಿದಕ್ಕೆ ಸಭೆಯನ್ನು ಮೊಟಕಗೊಳಿಸಲಾಗಿರೋ ಉತ್ತರ ಕೊಟ್ಟರು. ನಾವೊಂದು ಲಿಖಿ ಮುಖಾಂತರ ಟರಾ ಕಾಪಿ ಜನರಲ್ ಮೀಟಿಂಗ್ ಆಗೈತೆ ಇಲ್ಲೋ ನಂಗೆ ಇದನ್ನು ಕೊಡಂತ ಲಿಖಿ ಮುಖಾಂತರ ಕಾಗದ ಕೊಟ್ಟಾಗ ಜನರಲ್ ಮೀಟಿಂಗ್ ಆಗೈತೆ ಅನ್ನೋ ಒಂದು ಅವರು ಕಾಗದ ಕೊಟ್ಟರು, ಆದರೆ ಅಂದ ಮೀಟಿಂಗ್ ನಡೆದಿಲ್ಲ. ಸೂಕ್ತ ನಿಮ್ಮ ಮಾಧ್ಯಮ ಮುಖಾಂತರ ಇದು ತನಿಖೆ ನಡೆಸಿ ಸೂಕ್ತ ರೀತಿ ಇವತ್ತುವರೆಗೂ 2 ಜನರಲ್ ಮೀಟಿಂಗ್ ಆದಮೇಲೆ ಇವತ್ತುವರೆಗೂ ಆಡಿಟ್ ರಿಪೋರ್ಟ್ ಬಂದಿಲ್ಲ. ತಾಲೂಕಿನ ಎಲ್ಲ ಸೊಸೈಟಿಗಳು 37 ಸೊಸೈಟಿಯಲ್ಲಿ 36 ಸೊಸೈಟಿಗಳು ಆಡಿಟ್ ರಿಪೋರ್ಟ್ ಕೊನೆಗೊಂಡವ, ನಮ್ಮ ಸೊಸೈಟಿ ನೀವು ಇವತ್ತುವರೆಗೂ ಕೊನೆಗೊಂಡಿಲ್ಲ. ಅದಕ್ಕೆ ಏನೋ ಒಂದು ಕಾರಣದ ಕೈಯಲ್ಲಿ ಕೈವಾಡ ಐತತ್ತು ನಮ್ಮ ಮೇಲ್ನೋಟಕ್ಕೆ ಕಾಣಕತ್ತೈತಿ. ಅದಕ್ಕೆ ಮಾಧ್ಯಮ ಮುಖಾಂತರ ನಿಮ್ಮ ಮುಖಾಂತರ ಅದನ್ನು ಸರಿದೋಗಿಸಿ ನಾವು ಸೂಕ್ತ 4 ಹಳ್ಳಿ ರೈತರಿಗೆ ನ್ಯಾಯ ಒದಗಿಸ್ಬೇಕಂತ ಈ ಮುಖಾಂತರ ತಿಳಿಸಿ. ಧನ್ಯವಾದ. ಪೌಲತ್ತೆ ಅಂತ ಹೇಳ್ರಿ, ನಾನು ಇಲ್ಲಿ ಸಿಆರ್ ಮೆಂಬರ್ ಮಲ್ಲಾಪುರ್ನವ್ರು. ಇದೇನೀಗ ಏನು ನಡೆದಿತ್ತಲ್ಲ, ಟರಾವ್ ಕಾಪಿ ಅವತ್ತು ಟರಾವ್ ಮೀಟಿಂಗ್ ಮಾಡಂತೇನೋ ಇದಾಕದಂತ ಅವರು ಇದನ್ನು ಕಾನೂನು ಪ್ರಕಾರ ಅವರು ಮಾಡಿದ್ದಾರೆ. ಅವತ್ತು ಇವತ್ತಿಗೂ ಆಡಿಟ್ ರಿಪೋರ್ಟ್ ಫೈನಲ್ ಆಗಿ ಡಿ ಸಿ ಬ್ಯಾಂಕ್ನೇ ನಡೆದೈತೆ, ಎಲ್ಲರದು ತೊಗೊಂಡೋಗಿದ್ದಾರೆ. ಏನಂತ ಇವತ್ತು ಲಾಸ್ಟ್ ಅಂತ ಹೇಳಿದಾರೆ, ಅವ್ರಿಗೆ ಆಡಿಟ್ ರಿಪೋರ್ಟ್ ಏನೋ ಮಾಡ್ತಾ ಇದ್ದಾರೆ. ಇದಕ್ಕೇನು ಈ ಉದ್ದೇಶ ಕೀಲಿ ಹಾಕೋ ಉದ್ದೇಶ ಏನಂತೂ ನಮಗೇನು ಅರ್ಥ ಆಗಿಲ್ಲ. ಕೀಲಿ ಹಾಕೋ ಉದ್ದೇಶ ಏನಂತೂ ಬೇಕಲ್ಲ, ಅದಕ್ಕೆ ಕೀಲಿ ಹಾಕೋ ಉದ್ದೇಶ ಅನ್ನೋದು ಆಡಿಟ್ ರಿಪೋರ್ಟ್ಗೆ ಇದಕ್ಕೆ ಕೀಲಿ ಹಾಕೋಕೆ ಸೊಸೈಟಿ ಕೀಲಿ ಹಾಕೋ ಏನು ಪ್ರಶ್ನೆ ಐತೆ ಹೇಳ್ರಿ, ಕೀಲಿ ಹಾಕುವಂಥದ್ದು ಏನೈತಿ? ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.